ಏನಿದು ಏನಾಗ್ತಾ ಇದೆ? ಗಾಬರಿ ಆಗ್ಬೇಡಿ, ಗಾಬರಿ ಆಗ್ಬೇಡಿ, ಯಾರು ಗಾಬರಿ ಆಗ್ಬೇಡಿ. ತಾಯಿಗೆ ನೋವಾಗಿದೆ, ಆಕೆಗೆ ನಿಂದನೆ ಆಗ್ತಾ ಇದೆ, ಅದಕ್ಕೆ ಈ ತಾಯಿಗೆ ಹೀಗಾಗಿದೆ. ತಾಯಿಯನ್ನು ಅಮೃತ ವಾಕ್ಯದಿಂದ ಎಲ್ಲರೂ ಏಕಕಂಠದಲ್ಲಿ ಸ್ತುತಿಸೋಣ. ಎಲ್ರೂ ನಾನು ಹೇಳಿದಾಗ ಹೇಳಿ, ಯಾದೇವಿ ಸರ್ವಭೂತೇಶು, ಯಾದೇವಿ ಸರ್ವಭೂತೇಶು, ಶಾಂತಿ ರೂಪೇಣ ಸಂಸ್ಥಿತ, ಶಾಂತಿ ರೂಪೇಣ ಸಂಸ್ಥಿತ, ನಮಸ್ತಸ್ಯೈ ನಮಸ್ತಸ್ಯೈ, ನಮಸ್ತಸ್ಯೈ ನಮಸ್ತಸ್ಯೈ, ನಮಸ್ತಸ್ಯೈ ನಮೋ ನಮಃ, ನಮಸ್ತಸ್ಯೈ ನಮೋ ನಮಃ. ಸರ್ವಭೂತೇಶು, ಯಾದೇವಿ ಸರ್ವಭೂತೇಶು, ಮಾತೃರೂಪೇಣ ಸಂಸ್ಥಿತ, ಮಾತೃರೂಪೇಣ ಸಂಸ್ಥಿತ, ನಮಸ್ತಸ್ಯೈ ನಮಸ್ತಸ್ಯೈ, ನಮಸ್ತಸ್ಯೈ ನಮೋ ನಮಃ, ನಮಸ್ತಸ್ಯೈ ನಮೋ ನಮಃ. ದುರ್ಜರ ಭೂಲೋಕದಿಂದ ಒಂದು ಆಘಾತಕಾರಿ ಸುದ್ದಿ ಬಂದಿದೆ. ಏನದು? ಅಘೋರ ಭೂಲೋಕದ ಸಾಮ್ರಾಟನಾದನೆ? ಇಲ್ಲ ಮಾತೆ. ಮತ್ತೆ ಆ ಸುರದೇವತೆ ಕಾಳಿಯ ಮುಂದೆ ಯುದ್ಧಕ್ಕೆ ನಿಲ್ಲುವ ಸಾಧ್ಯತೆ ಇದೆ. ಸಂತೋಷ, ಪರಮ ಸಂತೋಷ. ನನ್ನ ಮಗ ಅಘೋರ ಅಗಾಧ ಶಕ್ತಿವಂತ, ಅಪ್ರತಿಮ ವೀರ. ಅವನು ಕ್ಷೀಣನಲ್ಲ, ಅಕ್ಷೀಣ. ಕಾಳಿಯಲ್ಲ, ಇಡೀ ಸುರರ ಸೈನ್ಯವೇ ನನ್ನ ಮಗನ ಮೇಲೆ ದಂಡೆತ್ತಿ ಬಂದರೂ ಅವನ ಒಂದು ಕೂದಲನ್ನು ಅಲುಗಾಡಿಸಲು ಸಾಧ್ಯವೇ ಇಲ್ಲ. ಈ ದುರ್ಜರಳ ಮಗ ಅಘೋರನಿಗೆ ಸಾವೇ ಇಲ್ಲ, ಸೋಲೇ ಇಲ್ಲ. ಇಂತಹ ಕ್ಷುಲ್ಲಕ ವಿಷಯಗಳನ್ನು ಇನ್ನೊಮ್ಮೆ ಹೊತ್ತು ತರಬೇಡ. ತೊಲಗು ಇಲ್ಲಿಂದ. ದೇವಿ ಸರ್ವಭೂತೇಶು, ಶಕ್ತಿ ರೂಪೇಣ ಸಂಸ್ಥಿತ, ನಮಸ್ತಸ್ಯೈ ನಮಸ್ತಸ್ಯೈ. ಅಘೋರ
ಕರುಣಾಮಯಿ, ಶಾಂತಳಾಗು ತಾಯಿ, ಶಾಂತಳಾಗು. ನಿನ್ನ ಕ್ರೋಧಾಗ್ನಿಯ ಶಾಖದಿಂದ ಈ ಪ್ರಕೃತಿ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಶಾಂತಳಾಗು ತಾಯಿ, ಶಾಂತಳಾಗು. ನಿನ್ನ ಮಕ್ಕಳ ಉಳಿತೆ ನಿನಗೆ ಮುಖ್ಯ. ನಿನ್ನ ಮಕ್ಕಳನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರನೇ ನೀನು ಈ ಭೂಮಿಗೆ ಬಂದಿದ್ದು. ಹೀಗೆ ಕೋಪದಿಂದ ಇದ್ರೆ ನಿನ್ನ ಮಕ್ಕಳು ಜೀವಂತವಾಗಿ ಇರ್ತಾರೆ ಅನ್ಕೊಂಡಿದ್ಯಾ ತಾಯಿ? ಗಂಗಾಧರ, ಜಟಾಧರ, ಈಗ ನಮ್ಗೆ ನೀನೇ ದಿಕ್ಕು. ತಾಯಿಯನ್ನ ಶಾಂತಳನ್ನಾಗಿಸು, ತಾಯಿಯನ್ನ ಶಾಂತಳನ್ನಾಗಿಸು ತಂದೆ. ಓಂ ನಮ ಶಿವ. ಜಟಾತವಿ ಕಲಚಲ ಪ್ರವಾಹ ಪಾವ್ಯತಸ್ತಲೆ ಕಲೇವುಲಂಬ್ಯ ಲಂಬಿತಾಂಬು ಜಂಗ ತುಂಡ ಮಾಲಿಕಾಂಬ ಮಟ್ಟ 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 ಮಟ್ಟಿ ನಾದ ಮಟ್ಟ ಮರ್ಮಯ ಚಕಾರ ಕಂಡ ತಾಂಡ ಬಂತನು ತುಮ ಶಿವ ಶಿವ ಜಗನ್ಮಾತೆ, ಜಗಜ್ಜನನಿ, ಸರ್ವರಕ್ಷಕಿ, ಸರ್ವಾಂತರ್ಯಾಮಿ, ದುಷ್ಟ ಅಘೋರಣ ಸಂಹಾರದಿಂದ ಲೋಕ ಕಲ್ಯಾಣವಾಯಿತು. ಹಾಗೆ ನಿನ್ನ ದರ್ಶನದಿಂದ ನನ್ನ ಜನ್ಮ ಸಾರ್ಥಕ ಆಯಿತು. ದೇವಾನು ದೇವತೆಗಳು, ಸಕಲ ಋಷಿಕುಲಗಳು ನೂರಾರು ವರ್ಷ ತಪಸ್ಸು ಮಾಡಿದ್ರೂ ನಿನ್ನ ದರ್ಶನ ದುರ್ಲಭ. ಅಂಥದ್ರಲ್ಲಿ ಈ ನಿನ್ನ ಮಗನ ಮೇಲೆ ಪ್ರೀತಿ ಕರುಣೆ ಇಟ್ಟು ನನಗೆ ದರ್ಶನ ನೀಡಿದ್ಯಾ ತಾಯಿ? ಈ ಜನ್ಮಕ್ಕೆ ಇಷ್ಟು ಸಾಕು ತಾಯಿ. ನಿನ್ನ ಸೇವೆ ಮಾಡೋ ಸೌಭಾಗ್ಯ ನನಗೆ ಕೊಡು ತಾಯಿ. ನಿನ್ನ ಇಚ್ಛೆ ಅಂತೆಯೇ ಆಗಲಿ ಮಗನೇ. ಯಾದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾದೇವಿ ಸರ್ವಭೂತೇಶು ಶ್ರದ್ಧಾ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಿನ್ನ ಆರಾಧನೆಯಿಂದ ನಾನು ಪ್ರಸನ್ನಳಾಗಿದ್ದೇನೆ. ನಿನಗೇನು ವರ ಬೇಕು ಸಿದ್ಧಲಿಂಗ? ತಾಯಿ, ನಾನು ಸರ್ವಸಂಗ ಪರಿತ್ಯಾಗಿ. ನಿನ್ನಿಂದ ನನಗೆ ಯಾವ ವರಗಳ ಅಪೇಕ್ಷೆನೂ ಇಲ್ಲ. ಹಾಗೆ ನೀನು ಕೊಡೋದೇ ಆದರೆ
ನನ್ನದೊಂದು ಕೋರಿಕೆ. ಕೇಳು ಮಗನೆ. ದುರ್ಜನರು ಸಜ್ಜನರಾಗಬೇಕು, ಪಾಪಿಗಳು ಪುಣ್ಯವಂತರಾಗಬೇಕು, ಪಾಮರರು ಪಂಡಿತರಾಗಬೇಕು, ಅಧರ್ಮಿಗಳು ಧರ್ಮಿಗಳಾಗಬೇಕು, ಕಟುಕರು ಕರುಣಾಳುಗಳಾಗಬೇಕು. ಕಾಲಕಾಲಕ್ಕೆ ಮಳೆ ಬೆಳೆಯಾಗಿ ಸಕಲ ಜೀವರಾಶಿಗಳು ಸಂತೋಷದಿಂದ ಜೀವನ ನಡೆಸುವಂತಾಗಬೇಕು. ಇಷ್ಟೇ ತಾಯಿ ನನ್ನ ಕೋರಿಕೆ. ತಾಯಿ, ಏಕೆ ಈ ಮೌನ? ನಿನ್ನ ಹಾಗೆಯೇ ಎಲ್ಲರ ಮನಸ್ಸು ಆದರೆ ನಿನ್ನ ಕೋರಿಕೆಗೆ ನನ್ನ ಅಸ್ತೂ ಇದೆ. ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ. ಆದರೆ ಅಘೋರನ ಆರ್ಭಟ ಇಲ್ಲವಾಯಿತು ಎನ್ನುವ ಸಂತೋಷ ಸಮಾಧಾನ ನಿನಗೆ ಹೆಚ್ಚು ದಿನ ಉಳಿಯೋದಿಲ್ಲ ಸಿದ್ಧಲಿಂಗ. ಅಂದ್ರೆ ಅಘೋರನಗಿಂತಲೂ ಕ್ರೂರಿ ಅಧರ್ಮಿ ಇನ್ನೊಬ್ಬ ಬರುತ್ತಾನೆ, ಅವನಿಂದ ಅಧರ್ಮದ ಕಾರ್ಯಗಳು ಹೆಚ್ಚುತ್ತದೆ. ಆಗ ಧರ್ಮವನ್ನು ಉಳಿಸುವ ಜವಾಬ್ದಾರಿ ನಿನ್ನ ಮೇಲೆಯೇ ಬೀಳುತ್ತದೆ. ಅದಕ್ಕೆ ನೀನು ಸಿದ್ಧನಾಗಿರಬೇಕು. ಏನ್ ಹೇಳ್ತಿದ್ಯಾ ತಾಯಿ ನೀನು? ಸಿದ್ಧಲಿಂಗ, ಲೋಕ ಇರುವವರೆಗೂ ಲೋಕ ಕಂಟಕರು ಹುಟ್ಟುತ್ತಲೇ ಇರುತ್ತಾರೆ. ಮುಂದೆ ಬರುತ್ತಿರುವವನು ಬರೀ ದುಷ್ಟನಲ್ಲ, ಲೋಕಕ್ಕೆ ಮಹಾಕಂಟಕ. ಆ ಕಂಟಕವನ್ನು ಎದುರಿಸುವ ಶಕ್ತಿ ನಿನಗೆ ಮಾತ್ರ ಇರುವುದು ಸಿದ್ಧಲಿಂಗ. ಧರ್ಮ ಅಧರ್ಮದ ಸಂಘರ್ಷದಲ್ಲಿ ಅಧರ್ಮ ಅಳಿದು ಧರ್ಮ ಉಳಿಯಬೇಕು. ಇದು ಪ್ರತಿ ಬಾರಿಯೂ ನಡೆದಾಗಲೂ ಜನಾಂಗಕ್ಕೆ ಪಾಠವಾಗುತ್ತದೆ. ಪುರಾಣದಲ್ಲಿ ನಡೆದಿರುವುದು ಮತ್ತೆ ಮತ್ತೆ ಪುನರಾವರ್ತಿಸಬೇಕು. ಆಗಲೇ ದುರ್ಜನರು ಕಡಿಮೆಯಾಗುವುದು, ಸಜ್ಜನರು ಹೆಚ್ಚಾಗುವುದು. ಈ ಪುಣ್ಯದ ಕಾರ್ಯಕ್ಕೆ ಮಹಾದೇವನ ಅಂಶನಾಗಿರುವ ನೀನು ಭೂಮಿಗೆ ಬಂದಿರುವುದು ಸಿದ್ಧಲಿಂಗ. ಸಿದ್ಧಲಿಂಗನಿಂದ ಎಡೆಯೂರು ಶ್ರೀ ಸಿದ್ಧಲಿಂಗೇಶ್ವರನಾಗುವ ಕಾಲ ಸನಿಹದಲ್ಲೇ ಇದೆ. ಶಿವಯಲ್ಲಾವರ ನಿಮಗೆ ಬಂದ ನೋಡು ಶಿವ, ಬಂದ ನೋಡು ಶಿವ ನಿಮ್ಮ ಮನೆ ಮನೆಗೆ ಬಂದ ನೋಡು ಶಿವ, ತಂದ ನೋಡು ಶಿವ ಎಲ್ಲಾವರ. ನಿನಗೆ ಮಂಗಳವಾಗಲಿ ಮಗನೇ. ಶರಣರ ಕರೆಯುವ ಭಕುತರ ಮನೆಯ ತುಂಬುವನು, ಮನಸ ತುಂಬುವನು, ಮದವ ಮದಿಸುವನು, ಮಹಿಮೆ ತೋರುವನು. ಎಡೆಯೂರು ಶ್ರೀ ಸಿದ್ಧಲಿಂಗೇಶ್ವರ, ಎಡೆಯೂರು ಶ್ರೀ ಸಿದ್ಧಲಿಂಗೇಶ್ವರ. ಬುದ್ಧಿ, ಸಿದ್ಧಲಿಂಗ ಸ್ವಾಮಿಗಳು ಬಂದ್ರು. ಶರಣು ಬುದ್ಧಿ. ಶಿವೋಹು ಸಿದ್ಧಲಿಂಗ, ನಿನ್ನ ಮುಖದಲ್ಲಿ ಸಂತೋಷ ಎದ್ದು ಕಾಣ್ತಿದೆ, ಏನಾಯ್ತು? ಹೌದು ಬುದ್ಧಿ, ನಮ್ಗೆಲ್ಲ ತೊಂದರೆ ಕೊಡ್ತಾ ಇದ್ದ ಅಘೋರನನ್ನ ಸಾಕ್ಷಾತ್ ತಾಯಿನೇ ಸಂಹಾರ ಮಾಡಿದ್ಲು. ಈ ಸಂತೋಷದ ವಿಷಯನ ಜನಗಳಿಗೂ ಹೇಳು. ಖಂಡಿತ ಬುದ್ಧಿ. ಅನ್ಯಾಯದ ವಿರುದ್ಧ ನ್ಯಾಯ ಜಯ ಸಾಧಿಸಿದೆ, ಅಧರ್ಮದ ವಿರುದ್ಧ ಧರ್ಮ ವಿಜಯ ಸಾಧಿಸಿದೆ. ನಮ್ಮೆಲ್ಲರಿಗೂ ಕಂಟಕ ಆಗಿದ್ದ ಅಘೋರನಿಗೆ ಸಾಕ್ಷಾತ್ ತಾಯಿನೇ ಮುಕ್ತಿ ಕೊಟ್ಟಿದ್ದಾಳೆ.
ವಿಜಯದಶಮಿಯ ನಿಜವಾದ ಅರ್ಥನ ಆ ತಾಯಿ ತೋರಿಸ್ಕೊಟ್ಟಿದ್ದಾಳೆ. ಇನ್ನು ನಮಗೆ ಯಾವ ಕಂಟಕಗಳು ಎದುರಾಗೋದಿಲ್ಲ. ನಾವೆಲ್ಲರೂ ಸೇರಿ ಈ ವಿಜಯದಶಮಿನ ಸಂತೋಷದಿಂದ ಆಚರಿಸೋಣ. ಬುದ್ಧಿ, ತಾವು ಅಪ್ಪಣೆ ಕೊಟ್ರೆ ಪೂಜೆನ ಮುಂದುವರಿಸ್ತೀವಿ. ಪೂಜೆನ ಪ್ರಾರಂಭಿಸು. ಮಗನೇ ರುದಿರ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ರುದಿರ, ಅಮ್ಮನ ಧ್ವನಿ, ಅಮ್ಮನ ಧ್ವನಿಯಲ್ಲಿ ದುಃಖ ದುಮ್ಮಾನದ ಕರಿ ನೆರಳಿನ ಛಾಯೆ ಕಾಣುತ್ತಿದೆಯಲ್ಲ, ಏನಾಗಿರಬಹುದು?